ಹೆಲೋ ಫ್ರೆಂಡ್ಸ್ ಫಿಯರ್ ಅಂದರೆ ಭಯ ಬಹಳಷ್ಟು ಜನರಿಗೆ ಹಲವು ವಿಚಾರಗಳಲ್ಲಿ ಭಯ ಇರುತ್ತೆ ಕೆಲವರಿಗೆ ಲಿಫ್ಟ್ ನಲ್ಲಿ ಹೋಗಲು ಭಯ ಇರುತ್ತೆ ಕೆಲವರಿಗೆ ಆಕ್ರೋಫೋಬಿಯಾ ಅಂದರೆ ಹೈಟ್ ನಲ್ಲಿ ನಿಂತುಕೊಳ್ಳುವುದಕ್ಕೆ ಭಯ ಇರುತ್ತೆ ಇನ್ನು ಕೆಲವರಿಗೆ ಸೋಶಿಯಲ್ ಫೋಬಿಯಾ ಅಂದರೆ ಜನರೊಂದಿಗೆ ಮಾತನಾಡಲು ಭಯ ಇರುತ್ತೆ ಸ್ಟೇಜ್ ಫಿಯರ್ ನಂತ ಭಯಗಳು ಇರುತ್ತವೆ ಇನ್ನು ಕೆಲವರಿಗೆ ತನ್ನ ಫ್ಯೂಚರ್ ಹೇಗಿರುತ್ತೋ ಏನೋ ಅನ್ನೋ ಇನ್ಸೆಕ್ಯೂರಿಟಿ ಮತ್ತು ಭಯ ಇರುತ್ತೆ ಸೋ ಈ ರೀತಿ ಬಹಳಷ್ಟು ಜನರಿಗೆ ಹಲವು ರೀತಿಯ ಫಿಯರ್ಸ್ ಗಳು ಇರುತ್ತೆ ಅದನ್ನು ಫೇಸ್ ಮಾಡಲು ಎದುರುತ್ತಾ ಇರ್ತಾರೆ ಸೋ ಇವತ್ತಿನ ವಿಡಿಯೋದಲ್ಲಿ ಜೈ ಶೆಟ್ಟಿ ರವರು ಬರೆದಿರುವಂತ ಥಿಂಕ್ ಲೈಕ್ ಎ ಮಂಕ್ ಪುಸ್ತಕದಲ್ಲಿ ತಿಳಿಸಿರುವಂತೆ ಫಿಯರ್ ಅನ್ನು ಹೇಗೆ ಮ್ಯಾನೇಜ್ ಮಾಡಬಹುದು ನಮ್ಮಲ್ಲಿರುವಂತ ಭಯಗಳನ್ನು ಹೇಗೆ ಕಂಟ್ರೋಲ್ ಮಾಡಬಹುದು ಎಂಬುದನ್ನು ತಿಳಿಸಲಿದ್ದೇವೆ ಸೋ ಯಾವುದೇ ಫಿಯರ್ ಆಗಲಿ ಅದನ್ನು ಕಂಟ್ರೋಲ್ ಮಾಡಬೇಕೆಂದರೆ ಅದರ ರೂಟ್ ಅಂದರೆ ಬೇರು ಎಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿರುತ್ತದೆ ಅಂತ ಆತರ ಹೇಳುತ್ತಾರೆ ಅಂದರೆ ಆ ಭಯಕ್ಕೆ ನಿಜವಾದ ಕಾರಣ ಏನು ಎಂಬುದನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿರುತ್ತದೆ ಉದಾಹರಣೆಗೆ ಕೆಲವು ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮ್ ಬಗ್ಗೆ ಫಿಯರ್ ಇರುತ್ತೆ ಸೋ ಇಲ್ಲಿ ನಿಜವಾದ ಕಾರಣವೆಂದರೆ ವಾಸ್ತವವಾಗಿ ಆ ಸ್ಟೂಡೆಂಟ್ಗೆ ನಿಜವಾಗಲೂ ಭಯ ಇರುವುದು ಎಕ್ಸಾಮ್ ಬಗ್ಗೆ ಅಲ್ಲ ಬದಲಿಗೆ ಎಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದುಕೊಳ್ಳುತ್ತೇನೆ ಅಥವಾ ಫೇಲ್ ಆಗುತ್ತೇನೆ ಅನ್ನೋದು ನಿಜವಾದ ಕಾರಣ ಆಗಿರ್ತದೆ ಅದೇ ಕಾರಣ ಅವರಿಗೆ ಎಕ್ಸಾಮ್ ಫಿಯರ್ ಅನ್ನು ಕ್ರಿಯೇಟ್ ಮಾಡಿರುತ್ತೆ ಅದೇ ರೀತಿ ಪಬ್ಲಿಕ್ ಸ್ಪೀಕ್ನಲ್ಲಿ ಕೆಲವರಿಗೆ ಸ್ಟೇಜ್ ಫಿಯರ್ ಇರುತ್ತೆ ಆದರೆ ಅದರಲ್ಲಿ ವಾಸ್ತವ ಸಂಗತಿ ಎಂದರೆ ಅವರಿಗೆ ನಿಜವಾಗಲೂ ಸ್ಟೇಜ್ ಬಗ್ಗೆ ಭಯ ಇರುವುದಿಲ್ಲ ಬದಲಿಗೆ ಅಲ್ಲಿ ನೆರೆದಿರುವಂತಹ ಜನ ಏನಾದರೂ ನಗಬಹುದಾ ಅಣುಕ ಮಾಡಬಹುದಾ ಅಥವಾ ತನ್ನ ಮಾತುಗಳಿಂದಲೇ ತಾನು ನಗೆಪಾಟಲಿಗೆ ಒಳಗಾಗಬಹುದಾ ಅನ್ನೋ ಭಾವನೆಯೇ ಆ ಸ್ಟೇಜ್ ಫಿಯರ್ಗೆ ಪ್ರಮುಖ ಕಾರಣವಾಗಿರುತ್ತದೆ ಇದನ್ನೇ ಸಂದೀಪ್ ಮಹೇಶ್ವರಿರವರು ಸಬ್ಸೆ ಬಡ ರೋಗ್ ಕ್ಯಾ ಕಹೆಂಗೆ ಲೋಗ್ ಅನ್ನೋ ವಿಡಿಯೋದಲ್ಲಿ ಅದ್ಭುತವಾಗಿ ಡಿಸ್ಕಸ್ ಮಾಡಿದ್ದಾರೆ ಸೋ ಯಾವುದೇ ಭಯವನ್ನು ನಮ್ಮಿಂದ ದೂರ ಮಾಡಬೇಕೆಂದರೆ ಅದನ್ನು ಬುಡ ಸಮೇತ ಕಿತ್ತು ಹಾಕಬೇಕಾಗುತ್ತದೆ ಅಂತ ಆತರ ಹೇಳುತ್ತಾರೆ ಇನ್ನು ಯಾವುದೇ ಫಿಯರ್ ಅನ್ನು ಕಂಟ್ರೋಲ್ ಮಾಡುವಂತಹ ಸಾಮರ್ಥ್ಯ ನಮ್ಮಲ್ಲಿರಬೇಕೆಂದರೆ ಮೊದಲು ನಾವು ಅದನ್ನು ಅವಾಯ್ಡ್ ಮಾಡುವುದರ ಬದಲಿಗೆ ಅದನ್ನು ಫೇಸ್ ಮಾಡಲು ಪ್ರಾರಂಭಿಸಬೇಕು ಆ ಫಿಯರ್ ನಲ್ಲಿ ಪದೇ ಪದೇ ಪಾರ್ಟಿಸಿಪೇಟ್ ಮಾಡಬೇಕು ಆಗ ಮಾತ್ರ ಆ ಫಿಯರ್ ಅನ್ನು ಪೂರ್ತಿಯಾಗಿ ಕಂಟ್ರೋಲ್ ಮಾಡಲು ಸಾಧ್ಯವಾಗುತ್ತದೆ ಹೌದು ಕೆಲವು ಡೆಕೇಡ್ಸ್ ಗಳ ಹಿಂದೆ ಸೈಂಟಿಸ್ಟ್ ಗಳು ಅರಿಜೋನಾ ಡೆಸರ್ಟ್ ನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಆ ಸ್ಥಳದಲ್ಲಿ ಬಯೋಸ್ಫಿಯರ್ 2 ಹೆಸರಿನ ಸ್ಟ್ರಕ್ಚರ್ ಅನ್ನು ನಿರ್ಮಾಣ ಮಾಡಿದ್ರು ಯೂಜ್ ಸ್ಟೀಲ್ ಮತ್ತು ಗ್ಲಾಸ್ ಗಳಿಂದ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನು ನಿರ್ಮಾಣ ಮಾಡಿದ್ರು ಅಲ್ಲಿ ಪ್ಯೂರ್ ಏರ್ ವಾಟರ್ ನ್ಯೂಟ್ರಿಯಂಟ್ ರಿಚ್ ಸಾಯಿಲ್ ಮತ್ತು ನ್ಯಾಚುರಲ್ ಲೈಟ್ ನಂತಹ ಬೆಳಕನ್ನು ವ್ಯವಸ್ಥೆ ಮಾಡಲಾಗಿತ್ತು ಒಂದು ರೀತಿ ಆ ಬಿಲ್ಡಿಂಗ್ ಒಳಗೆ ಹಲವು ಆರ್ಗನಿಸಂ ತನ್ನಷ್ಟಕ್ಕೆ ತಾನೇ ಬೆಳೆಯುವಂತೆ ವ್ಯವಸ್ಥೆ ಮಾಡಲಾಗಿತ್ತು ಅಂದರೆ ಮರಗಿಡಗಳು ಇತರೆ ಸಸ್ತನಿಗಳು ಇತ್ಯಾದಿ ಆ ಎಕ್ಸ್ಪೆರಿಮೆಂಟ್ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಕೂಡ ಆಯಿತು ಆದರೆ ಮೇಜರ್ ಆಗಿ ಫೇಲ್ ಆಯಿತು ಅಂದರೆ ಆ ಬಿಲ್ಡಿಂಗ್ ಒಳಗೆ ಬೆಳೆಯುತ್ತಿದ್ದಂತಹ ಮರಗಿಡಗಳು ಸ್ವಲ್ಪ ಎತ್ತರ ಬೆಳೆದಂತೆ ಬಿದ್ದು ಹೋಗ್ತಾ ಇದ್ವು ಸರಿಯಾಗಿ ನಾರ್ಮಲ್ ಮರಗಿಡಗಳಂತೆ ಬೆಳವಣಿಗೆ ಆಗ್ತಾ ಇರಲಿಲ್ಲ ಸೈಂಟಿಸ್ಟ್ ಗಳಿಗೂ ಕೂಡ ಕನ್ಫ್ಯೂಸ್ ಆಗಿತ್ತು ಹಲವು ಸಂಶೋಧನೆಗಳ ನಂತರ ಸೈಂಟಿಸ್ಟ್ ಗಳಿಗೆ ಒಂದು ಕ್ಲಾರಿಟಿ ಸಿಕ್ತು ಬಯೋಸ್ಫಿಯರ್ ನಲ್ಲಿ ಉತ್ತಮ ಗಾಳಿ ವ್ಯವಸ್ಥೆ ಇತ್ತು ನಿಜ ಆದರೆ ನ್ಯಾಚುರಲ್ ಆಗಿ ವೇಗವಾಗಿ ಬೀಸುವಂತಹ ಗಾಳಿಯ ವ್ಯವಸ್ಥೆ ಇರಲಿಲ್ಲ ಅಂದರೆ ನ್ಯಾಚುರಲ್ ಏರ್ ಪ್ರೆಷರ್ ಇರಲಿಲ್ಲ ಹೌದು ನ್ಯಾಚುರಲ್ ಆಗಿ ನಿಸರ್ಗದಲ್ಲಿ ಬೆಳೆಯುವಂತಹ ಮರಗಿಡಗಳು ಆಗಾಗ ಗಾಳಿಯ ವೇಗ ಬಂದಂತೆ ಅದರ ಪ್ರೆಷರ್ ತಡೆದು ತಡೆದು ಅವುಗಳ ಕಾಂಡಗಳು ಇನ್ನಷ್ಟು ಬಲಿಷ್ಠವಾಗಿರುತ್ತದೆ ಇದರಿಂದ ನ್ಯಾಚುರಲ್ ಆಗಿ ಅವುಗಳು ಬಲಿಷ್ಠವಾಗಿ ಬೆಳೆದು ನಿಲ್ಲುತ್ತವೆ ಆದರೆ ಬಯೋಸ್ಫಿಯರ್ ನಲ್ಲಿ ಈ ರೀತಿಯ ಏರ್ ಪ್ರೆಷರ್ ಇಲ್ಲದ ಕಾರಣ ಆ ಗಿಡ ಮರಗಳ ಕಾಂಡಗಳು ವೀಕ್ ಆಗಿ ಅವುಗಳು ಆಗಾಗ ಬಿದ್ದು ಹೋಗ್ತಾ ಇದ್ವು ಅವುಗಳಿಗೆ ಡೀಪ್ ರೂಟ್ಸ್ ಡೆವಲಪ್ ಮಾಡಲು ಸಾಧ್ಯವಾಗ್ತಿರಲಿಲ್ಲ ಪರಿಣಾಮ ಅವುಗಳು ವೀಕ್ ಆಗ್ತಾ ಇದ್ವು ಸೇಮ್ ಇದೇ ಕಾನ್ಸೆಪ್ಟ್ ಅನ್ನು ಫಿಯರ್ ಮ್ಯಾನೇಜ್ ಮಾಡುವುದರಲ್ಲೂ ಬಳಕೆ ಮಾಡಬೇಕಾಗುತ್ತದೆ ಅಂತ ಆತರ ಹೇಳುತ್ತಾರೆ ಆದರೆ ಬಹಳಷ್ಟು ಜನ ತಮ್ಮ ಫಿಯರ್ಸ್ ಗಳನ್ನು ಫೇಸ್ ಮಾಡದೆ ಅದನ್ನು ಅವಾಯ್ಡ್ ಮಾಡುತ್ತಾ ತಮ್ಮ ಕಂಫರ್ಟ್ ಝೋನ್ ನಲ್ಲಿ ಇರಲು ಪ್ರಯತ್ನ ಮಾಡ್ತಾರೆ ಆದರೆ ಆ ಫಿಯರ್ ಗಳ ಸ್ಟ್ರೆಸ್ ಮತ್ತು ಚಾಲೆಂಜಸ್ ಅನ್ನು ಅಕ್ಸೆಪ್ಟ್ ಮಾಡಿಕೊಂಡಾಗ ಮಾತ್ರ ನಾವು ಆ ಫಿಯರ್ ಅನ್ನು ಮ್ಯಾನೇಜ್ ಮಾಡಲು ಸಾಧ್ಯ ಅದರಿಂದ ಹೊರಬರಲು ಸಾಧ್ಯ ಅಂತ ಆತರ ಹೇಳುತ್ತಾರೆ 2017ರಲ್ಲಿ ಅಲೆಕ್ಸ್ ವನಾಡ್ರ ಅವರು ಇಡೀ ಜಗತ್ತನ್ನೇ ಚಕಿತಗೊಳಿಸಿದರು ಅಂದರೆ ಯುಸೋಮಿಟಿ ನ್ಯಾಷನಲ್ ಪಾರ್ಕ್ ನಲ್ಲಿರುವಂತಹ ಎಲ್ ಕ್ಯಾಪ್ಟೈನ್ ಶಿಖರವನ್ನು ಏರುತ್ತಾರೆ ಈ ಶಿಖರ ಆಲ್ಮೋಸ್ಟ್ 3000 ಅಡಿಗಳಿಗಿಂತಲೂ ಜಾಸ್ತಿ ಎತ್ತರವಾಗಿತ್ತು ಇದು ಒಂದು ರೀತಿ ನೇರವಾಗಿರುವಂತಹ ವರ್ಟಿಕಲ್ ರಾಕ್ ಫಾರ್ಮೇಶನ್ ಶಿಖರವಾಗಿದೆ ಅಲೆಕ್ಸ್ ವನಾಡ್ರ ಅವರು ಈ ಶಿಖರವನ್ನು ಏರಿದ ಮೊಟ್ಟ ಮೊದಲ ವ್ಯಕ್ತಿಯಾಗಿದ್ದಾರೆ ಇಲ್ಲಿ ಆಶ್ಚರ್ಯಕರ ವಿಷಯವೆಂದರೆ ಇವರು ಆ ಶಿಖರವನ್ನು ಯಾವುದೇ ಸೇಫ್ಟಿ ವಸ್ತುಗಳಿಲ್ಲದೆ ಏರಿದ್ದಾರೆ ಅಂದರೆ ಯಾವುದೇ ಅಗ್ಗ ಅಥವಾ ಇತರೆ ಸೇಫ್ಟಿ ಉಪಕರಣಗಳಿಲ್ಲದೆ ಏರಿದ್ದಾರೆ ಇವರ ಈ ಡೇರಿಂಗ್ ಅಕಂಪ್ಲಿಷ್ಮೆಂಟ್ ಅನ್ನು ಕುರಿತು ಫ್ರೀ ಸೋಲೋ ಅನ್ನೋ ಪುಸ್ತಕವನ್ನು ಕೂಡ ಬರೆಯಲಾಗಿದೆ ಇಂಟರ್ವ್ಯೂ ಒಂದರಲ್ಲಿ ಅಲೆಕ್ಸ್ ವನಾಡ್ರ ಅವರಿಗೆ ಕೇಳುತ್ತಾರೆ ಈ ರೀತಿಯ ಎತ್ತರದ ಬೆಟ್ಟಗಳನ್ನು ಏರುವುದರಿಂದ ನಿಮಗೆ ಭಯ ಆಗುವುದಿಲ್ಲವಾ ಅಂತ ಆಗ ಅಲೆಕ್ಸ್ ರವರು ಹೇಳುತ್ತಾರೆ ಬಹುತೇಕ ಜನ ಸಾಮಾನ್ಯವಾಗಿ ತಮ್ಮ ಭಯಗಳನ್ನ ಮುಚ್ಚಿಡಲು ಪ್ರಯತ್ನ ಮಾಡ್ತಾರೆ ಆದರೆ ನಾನು ಅದಕ್ಕೆ ತದ್ವಿರುದ್ಧವಾಗಿ ಅದೇ ಭಯದಲ್ಲಿ ಪದೇ ಪದೇ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಇದರಿಂದ ನಾನು ನನ್ನ ಕಂಫರ್ಟ್ ಝೋನ್ ನಿಂದ ಹೊರಬಂದೆ ಪ್ರತಿದಿನ ಬಹಳಷ್ಟು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಂತೆ ನನಗೆ ಅದು ಒಂದು ನಾರ್ಮಲ್ ಹ್ಯಾಬಿಟ್ ಆಗತೊಡಗಿತು ನನಗೆ ದೊಡ್ಡ ದೊಡ್ಡ ಗೋಡೆಗಳು ಬೆಟ್ಟಗಳು ಕೂಡ ಸಾಮಾನ್ಯ ರೀತಿಯಲ್ಲಿ ಕಾಣ್ತಾ ಇತ್ತು
ಅದರ ಬಗ್ಗೆ ನನಗೆ ಭಯ ಇರೋದಿಲ್ಲ ಬದಲಿಗೆ ಅದು ಒಂದು ನಾರ್ಮಲ್ ಟಾಸ್ಕ್ ಮತ್ತು ಚಾಲೆಂಜ್ ರೀತಿಯಲ್ಲಿ ನನಗೆ ಕಾಣುತ್ತದೆ ಅಂತ ಹೇಳುತ್ತಾರೆ ಸೋ ಆಥರ್ ಕೂಡ ಇದನ್ನೇ ಹೇಳುತ್ತಾರೆ ನಿಮಗೆ ಯಾವ ವಿಷಯದಲ್ಲಿ ಭಯ ಇದೆಯೋ ಅದರಲ್ಲೇ ಪದೇ ಪದೇ ಪಾರ್ಟಿಸಿಪೇಟ್ ಮಾಡಿ ಅದನ್ನು ಪದೇ ಪದೇ ಫೇಸ್ ಮಾಡಿ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿ ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕೆಂದರೆ ಆ ಭಯ ಅನ್ನೋದೇ ಹೋಗಿ ಆ ವಿಷಯ ನಿಮಗೆ ಒಂದು ನಾರ್ಮಲ್ ಹ್ಯಾಬಿಟ್ ಆಗಿ ಬಿಡಬೇಕು ಉದಾಹರಣೆಗೆ ಯಾವ ವ್ಯಕ್ತಿಗಳಿಗೆ ಸ್ಟೇಜ್ ಫಿಯರ್ ಇರುತ್ತೋ ಅವರೇ ವಾಲಂಟೀರ್ ಆಗಿ ಅಲವು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಲು ಪ್ರಯತ್ನ ಮಾಡಬೇಕು ಆ ಸ್ಟೇಜ್ ಫಿಯರ್ ಅನ್ನು ಫೇಸ್ ಮಾಡಬೇಕು ಭಾಷಣ ಮಾಡಲು ಸ್ಪೀಚ್ ಮಾಡಲು ಅವಕಾಶ ಸಿಕ್ಕಾಗ ಅದನ್ನು ಪದೇ ಪದೇ ಬಳಕೆ ಮಾಡಿಕೊಳ್ಳಬೇಕು ಈ ರೀತಿ ಪದೇ ಪದೇ ಪಾರ್ಟಿಸಿಪೇಟ್ ಮಾಡಿದಾಗ ಪ್ರಾಕ್ಟೀಸ್ ಮಾಡಿದಾಗ ಹಲವು ಅಟೆಂಪ್ಟ್ಸ್ ಗಳ ನಂತರ ಆ ಸ್ಟೇಜ್ ಫಿಯರ್ ಆಟೋಮ್ಯಾಟಿಕ್ ಆಗಿ ಅವರಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ಲಿ ನೆರೆದಿರುವಂತ ಜನರ ಬಗ್ಗೆ ಅಷ್ಟಾಗಿ ಭಯ ಪಡೋದಿಲ್ಲ ನರ್ವಸ್ ಆಗೋದಿಲ್ಲ ಆದರೆ ಬಹಳಷ್ಟು ಜನ ತಮ್ಮ ಫಿಯರ್ ಅನ್ನು ಫೇಸ್ ಮಾಡದೆ ಅದರಿಂದ ಪ್ಯಾನಿಕ್ ಆಗ್ತಾರೆ ಅದನ್ನು ಅವಾಯ್ಡ್ ಮಾಡಲು ಅದರಿಂದ ದೂರ ಸರಿಯುತ್ತಾರೆ ಆಥರ್ ಜೈ ಶೆಟ್ಟಿ ರವರು ಫಿಯರ್ ಅನ್ನು ಅವಾಯ್ಡ್ ಮಾಡಲು ಕೆಲವು ವಿಧಾನಗಳನ್ನು ವಿವರಿಸಿದ್ದಾರೆ ಫೈಂಡ್ ಎ ರೋಲ್ ಮಾಡೆಲ್ ಟು ರಿಡ್ಯೂಸ್ ಯುವರ್ ಫಿಯರ್ ಉದಾಹರಣೆಗೆ ಆಥರ್ ಜೈ ಶೆಟ್ಟಿ ರವರಿಗೆ ಒಬ್ಬಳು ಕ್ಲೈಂಟ್ ಇದ್ದರು ಅವರು ಒಬ್ಬರು ಸಕ್ಸೆಸ್ಫುಲ್ ಲಾಯರ್ ಮತ್ತು ಅಟಾರ್ನಿ ಆಗಿದ್ದರು ಆದರೆ ಅವರಿಗೆ ಆ ಕೆಲಸ ತುಂಬಾ ಬೇಸರ ತರಿಸಿತ್ತು ಏನಾದರೂ ಹೊಸದನ್ನು ಮಾಡಬೇಕು ಅನ್ನೋ ಆಸೆ ಮತ್ತು ಇಚ್ಛೆ ಅವರಲ್ಲಿತ್ತು ಆದರೂ ಕೂಡ ಅವರಿಗೆ ಆ ಹೊಸ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳಲು ಬಹಳಷ್ಟು ಭಯ ಇತ್ತು ಒಂದು ವೇಳೆ ತನ್ನ ಕೆಲಸವನ್ನು ಬಿಟ್ಟು ಹೊಸದನ್ನು ಎಕ್ಸ್‌ಪರಿಮೆಂಟ್ ಮಾಡಲು ಹೋಗಿ ಏನಾದರೂ ಫೇಲ್ ಆದರೆ ಲಾಸ್ ಆದರೆ ಈಗಿರುವಂತ ಕೆಲಸವೂ ಕೂಡ ಕೈತಪ್ಪಿ ಹೋಗುತ್ತದೆ ಅನ್ನೋ ಭಯ ಅವರಲ್ಲಿ ಕಾಡ್ತಾ ಇತ್ತು ಪರಿಣಾಮ ಅದೇ ಸ್ಟ್ರೆಸ್ಫುಲ್ ಕೆಲಸದಲ್ಲಿ ಮುಂದುವರಿಯುತ್ತಾ ಇದ್ದರು ಈಗಿರುವಾಗ ಆತರ ಆಕೆಗೆ ಕೇಳುತ್ತಾರೆ ನಿಜವಾಗಲೂ ನಿಮಗೆ ಏಕೆ ಹೊಸ ಕೆಲಸ ಕಾರ್ಯಗಳನ್ನು ಪ್ರಯೋಗ ಮಾಡಲು ಭಯ ಆಗ್ತಾ ಇದೆ ಅಂತ ಆಗ ಆಕೆ ನಿಟ್ಟುಸಿರು ಬಿಡುತ್ತಾ ಹೇಳುತ್ತಾಳೆ ನಾನು ನನ್ನ ಈ ಲಾಯರ್ ಕರಿಯರ್ ಗಾಗಿ ಬಹಳಷ್ಟು ಹಣ ಮತ್ತು ಸಮಯವನ್ನು ವಿನಿಯೋಗ ಮಾಡಿದ್ದೇನೆ ಒಂದು ವೇಳೆ ನಾನು ಈ ಕೆಲಸವನ್ನು ಬಿಟ್ಟರೆ ಇವೆಲ್ಲ ವೇಸ್ಟ್ ಆಗಿ ಬಿಡುತ್ತೆ ಅಂತ ಭಯದಲ್ಲಿ ಹೇಳುತ್ತಾಳೆ ಸೋ ಇದೇ ಆಕೆಯ ಫಿಯರ್ ನ ರೂಟ್ ಆಗಿತ್ತು ಭಯಕ್ಕೆ ಪ್ರಮುಖ ಕಾರಣವಾಗಿತ್ತು ಆಕೆಗೆ ಭಯ ಇದ್ದಿದ್ದು ಜನ ತನ್ನನ್ನು ಹೀಯಾಳಿಸಬಹುದು ದಡ್ಡಿ ಎನ್ನಬಹುದು ಉತ್ತಮ ಕೆಲಸವನ್ನು ಕಳೆದುಕೊಂಡು ಲೈಫ್ ನಲ್ಲಿ ಫೇಲ್ ಆದಳು ಅನ್ನೋ ರೀತಿಯಲ್ಲಿ ಹೀಯಾಳಿಸಬಹುದು ಅನ್ನೋ ಭಯ ಆಕೆಯಲ್ಲಿತ್ತು ಆತರ್ ಅದಕ್ಕಾಗಿ ಆಕೆಗೆ ಒಂದು ಸೊಲ್ಯೂಷನ್ ಕೊಡುತ್ತಾರೆ ಅದಕ್ಕಾಗಿ ಆಕೆಗೆ ಒಂದು ಸಜೆಸ್ಟ್ ಮಾಡುತ್ತಾರೆ ನೀವು ಒಂದು ಕೆಲಸ ಮಾಡಿ ನಿಮ್ಮದೇ ರೀತಿಯ ಕರಿಯರ್ ಹೊಂದಿರುವಂತ ವ್ಯಕ್ತಿ ಆ ಲಾಯರ್ ಕೆಲಸ ಬಿಟ್ಟು ಬೇರೆ ಹೊಸದನ್ನು ಸಾಧಿಸಿರುವಂತ ವ್ಯಕ್ತಿಗಳ ಬಗ್ಗೆ ಸರ್ಚ್ ಮಾಡಿ ಅಂತ ಸಜೆಸ್ಟ್ ಮಾಡುತ್ತಾರೆ ಅದೇ ರೀತಿ ಆಕೆ ಅಂತ ವ್ಯಕ್ತಿಗಳ ಬಗ್ಗೆ ರಿಸರ್ಚ್ ಮಾಡುತ್ತಾಳೆ ಆಗ ಆಕೆಗೆ ಬಹಳಷ್ಟು ರೋಲ್ ಮಾಡೆಲ್ಸ್ ಗಳು ಸಿಗುತ್ತಾರೆ ಲಾಯರ್ ಕೆಲಸ ಬಿಟ್ಟು ಇತರ ಫೀಲ್ಡ್ ನಲ್ಲಿ ಸಾಧನೆ ಮಾಡಿದಂತ ಹಲವು ವ್ಯಕ್ತಿಗಳ ಉದಾಹರಣೆ ಸಿಗುತ್ತೆ ಇನ್ನು ಆಕೆಗೆ ಸಿಕ್ಕಂತ ಕೆಲವು ರೋಲ್ ಮಾಡೆಲ್ಸ್ ಗಳಲ್ಲಿ ಕೆಲವರು ಲಾಯರ್ ವೃತ್ತಿಯಲ್ಲಿ ತಾವು ಕಲಿತಂತ ಹಲವು ಸ್ಕಿಲ್ಸ್ ಗಳನ್ನು ಅವರ ನ್ಯೂ ಕರಿಯರ್ ನಲ್ಲೂ ಕೂಡ ಯೂಸ್ ಮಾಡಿದ್ರು ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಟೀಮ್ ವರ್ಕ್ ಮತ್ತು ಲಾಜಿಕಲ್ ಥಿಂಕಿಂಗ್ ಇವೆಲ್ಲ ಸ್ಕಿಲ್ಸ್ ಅನ್ನು ಅವರು ತಮ್ಮ ನ್ಯೂ ಕರಿಯರ್ ಅಲ್ಲೂ ಕೂಡ ಅಪ್ಲೈ ಮಾಡಿ ಬಹಳಷ್ಟು ಅಡ್ವಾಂಟೇಜ್ ತೆಗೆದುಕೊಂಡಿದ್ರು ಈ ಎಲ್ಲಾ ವಿಚಾರಗಳು ತಿಳಿದುಕೊಂಡ ನಂತರ ಆಕೆಗೂ ಒಂದು ರೀತಿಯ ಕಾನ್ಫಿಡೆನ್ಸ್ ಬರುತ್ತೆ ತನ್ನ ಲಾಯರ್ ವೃತ್ತಿ ಬಿಟ್ಟು ತನಗೆ ಇಷ್ಟವಿರುವಂತ ಹೊಸ ಕೆಲಸ ಕಾರ್ಯಗಳಲ್ಲಿ ಮುಂದುವರೆದು ಉತ್ತಮ ರೀತಿಯಲ್ಲಿ ಸಕ್ಸೆಸ್ ಕೂಡ ಆಗ್ತಾರೆ ಸೋ ಈ ರೀತಿ ನೀವು ಕೂಡ ನಿಮ್ಮದೇ ರೀತಿ ಭಯಪಡ್ತಾ ಇದ್ದಂತ ವ್ಯಕ್ತಿಗಳು ಅದರಿಂದ ಹೊರಬಂದು ಸಾಧನೆ ಮಾಡಿದಂತ ಉದಾಹರಣೆಗಳನ್ನು ರಿಸರ್ಚ್ ಮಾಡಿ ಇದರಿಂದ ನಿಮಗೂ ಕೂಡ ಆ ಭಯದಿಂದ ಹೊರಬರಲು ಕೆಲವು ರೋಲ್ ಮಾಡೆಲ್ಸ್ ಗಳು ಸಿಗ್ತಾರೆ ಇದರ ಜೊತೆಗೆ ಆಥರ್ ಜೈ ಶೆಟ್ಟಿ ರವರು ಭಯದಿಂದ ಹೊರಬರಲು ಮತ್ತೊಂದು ವಿಧಾನವನ್ನು ಹೇಳುತ್ತಾರೆ ಡಿಟ್ಯಾಚ್ಮೆಂಟ್ ಆಫ್ ಫಿಯರ್ ಅಂದ್ರೆ ನಮಗೆ ಯಾವಾಗ ತುಂಬಾ ಕೋಪ ಬರುತ್ತೋ ಸ್ಯಾಡ್ ಫೀಲಿಂಗ್ ಆಗುತ್ತೋ ಆಗ ನಾವು ಹೇಳುತ್ತೇವೆ ಐ ಆಮ್ ಹ್ಯಾಂಗ್ರಿ ಐ ಆಮ್ ಸ್ಯಾಡ್ ಸೋ ಈ ರೀತಿ ಫೀಲ್ ಮಾಡ್ತೇವೆ ಅಂದರೆ ನಾನು ಕೋಪಿತ ನಾನು ದುಃಖಿತ ಅಂತ ಆ ಎಮೋಷನ್ಸ್ ಗಳಿಗೆ ನಮ್ಮನ್ನು ನಾವು ಜೋಡಣೆ ಮಾಡಿಕೊಳ್ಳುತ್ತೇವೆ ಅವೆರಡು ಒಂದೇ ಅಂತ ಭಾವಿಸುತ್ತೇವೆ ಬಟ್ ಇದರ ಬದಲಿಗೆ ಐ ಆಮ್ ಫೀಲಿಂಗ್ ಸ್ಯಾಡ್ ಐ ಆಮ್ ಫೀಲಿಂಗ್ ಹ್ಯಾಂಗ್ರಿ ಅಂತ ಯೋಚಿಸಿ ಅಂದರೆ ನಾನು ಈ ಕ್ಷಣದಲ್ಲಿ ಕೋಪವನ್ನು ಫೀಲ್ ಮಾಡ್ತಾ ಇದ್ದೀನಿ ಸ್ಯಾಡ್ ಅನ್ನು ಫೀಲ್ ಮಾಡ್ತಾ ಇದ್ದೀನಿ ಅಂತ ಯೋಚಿಸಿ ಇದರಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ನೀವು ಮತ್ತು ಆ ಎಮೋಷನ್ಸ್ ಎರಡು ಒಂದೇ ಅಲ್ಲ ಬದಲಿಗೆ ಎರಡು ಬೇರೆ ಬೇರೆ ಅಂತ ಈ ರೀತಿ ಯೋಚಿಸುವುದರಿಂದ ಅವುಗಳು ಕೇವಲ ಎಮೋಷನ್ಸ್ ಸಮಯ ಕಳೆದಂತೆ ಅದರ ಸೆನ್ಸೇಷನ್ ಆಟೋಮ್ಯಾಟಿಕ್ ಆಗಿ ಕಡಿಮೆ ಆಗುತ್ತೆ ಹಾವಿಯಾಗುತ್ತೆ ಅದನ್ನು ನಾನು ಮ್ಯಾನೇಜ್ ಮಾಡಬಹುದು ಅದರ ಸಾಮರ್ಥ್ಯ ನನಗಿದೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿರುತ್ತೆ ಯಾಕಂದ್ರೆ ಆಗ ನೀವು ಅದನ್ನು ತೀರಾ ಪರ್ಸನಲ್ ಆಗಿ ತೆಗೆದುಕೊಳ್ಳುವುದಿಲ್ಲ ಬದಲಿಗೆ ಆ ಕ್ಷಣದಲ್ಲಿ ಅದು ಕ್ರಿಯೇಟ್ ಆದಂತ ಒಂದು ಹ್ಯೂಮನ್ ಎಮೋಷನ್ಸ್ ಅನ್ನೋ ಕ್ಲಾರಿಟಿ ನಿಮ್ಮಲ್ಲಿರುತ್ತೆ ಸೇಮ್ ಇದೇ ರೀತಿ ನಿಮ್ಮ ಫಿಯರ್ ನಲ್ಲೂ ಕೂಡ ನಿಮಗೆ ಯಾವುದಾದರೂ ವಿಚಾರದ ಬಗ್ಗೆ ಭಯ ಎನಿಸಿದಾಗ ಅದನ್ನು ಕೇವಲ ಒಂದು ಫಿಯರ್ ಎಮೋಷನ್ ರೀತಿಯಲ್ಲಿ ನೋಡಿ ಆಗ ನೀವು ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವುದಿಲ್ಲ ಬದಲಿಗೆ ಆ ಫಿಯರ್ ಅನ್ನು ಕಾನ್ಫಿಡೆಂಟ್ ಆಗಿ ಫೇಸ್ ಮಾಡಲು ಪ್ರಿಪೇರ್ ಆಗ್ತೀರಾ ಅಥವಾ ಸಿಂಪಲ್ ಆಗಿ ಅದನ್ನು ಇಗ್ನೋರ್ ಮಾಡ್ತೀರಾ ಈ ರೀತಿ ನಿಮ್ಮಲ್ಲಿರುವಂತಹ ಹಲವು ಫಿಯರ್ಸ್ ಗಳನ್ನು ಡಿಟ್ಯಾಚ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದಾದರೂ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡುವುದಕ್ಕೆ ತುಂಬಾ ಭಯ ಆಗ್ತಾ ಇದ್ರೆ ಆಗ ನಿಮಗೆ ನೀವೇ ಒಂದು ಕ್ಲಾರಿಟಿಗೆ ಬನ್ನಿ ಈ ಇಂಟರ್ವ್ಯೂಗೆ ನಾನೇಕೆ ಇಷ್ಟು ಎದರಬೇಕು ಈ ಭಯ ಕೇವಲ ಒಂದು ಎಮೋಷನ್ ಅಷ್ಟೇ ಇಂಟರ್ವ್ಯೂ ಮಾಡ್ತಾ ಇರುವಂತ ವ್ಯಕ್ತಿ ಕೂಡ ನನ್ನಂತೆಯೇ ಒಬ್ಬ ಸಾಮಾನ್ಯ ಮನುಷ್ಯ ಸೋ ಅವರಿಗೆ ಎದರುವ ಬದಲಿಗೆ ಕಾನ್ಫಿಡೆಂಟ್ ಆಗಿ ನನಗೆ ಏನು ಗೊತ್ತಿದೆಯೋ ಅದನ್ನು ಹೇಳ್ತೀನಿ ಅಂತ ನಿಮಗೆ ನೀವೇ ಬೆನ್ನು ತಟ್ಟಿಕೊಳ್ಳುತ್ತಾ ಪ್ರಿಪೇರ್ ಆಗಿ ಈ ರೀತಿ ನಿಮ್ಮಲ್ಲಿ ಬರುವಂತಹ ಫಿಯರ್ಸ್ ಗಳನ್ನ ಡಿಟ್ಯಾಚ್ ಮಾಡಬಹುದು ಸೋ ಓಕೆ ಫ್ರೆಂಡ್ಸ್ ಥಿಂಕ್ ಲೈಕ್ ಎ ಮಂಕ್ ಪುಸ್ತಕದಲ್ಲಿ ಭಯವನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ತಿಳಿಸಿರುವಂತಹ ಕೆಲವು ವಿಧಾನಗಳನ್ನು ತಿಳಿಸುವ ಪ್ರಯತ್ನ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ